ರಮೇಶ್ ಜಾರಕಿಹೊಳಿಯವರ ಸಿಡಿ ಬಂದು ಒಂದು ವಾರವಾಗಿದೆ ಆದರೆ ಪ್ರತಿದಿನವೂ ಈ ಪ್ರಕರಣದಲ್ಲಿ ಒಂದಲ್ಲ ಒಂದು ಟ್ವಿಸ್ಟ್ ಬರುತ್ತಿವೆ ಹೌದು ಸ್ನೇಹಿತರೆ ರಮೇಶ್ ಜಾರಕಿಹೊಳಿಯವರ ಮೇಲೆ ಕೇಸ್ ದಾಖಲಾದ ಮೇಲೆ ಅವರು ರಾಜೀನಾಮೆ ಕೊಟ್ಟಿದ್ದಾಗಿದೆ ಪ್ರತಿದಿನ ಹೊಸ ಹೊಸ ವಿಷಯಗಳು ಹೊರಬರುತ್ತಿವೆ ಇನ್ನು ಸುದ್ದಿಗೋಷ್ಠಿ ಕರೆದಿರುವ ರಮೇಶ್ ಜಾರಕಿಹೊಳಿಯವರು ಹೇಳಿದಾದ್ರೂ ಏನು ಆ ಮಹಿಳೆ ಈಗ ಪೊಲೀಸರಿಗೆ ಸಿಕ್ಕಿದ್ದಾಳೆ ರಮೇಶ್ ಜಾರಕಿಹೊಳಿಯವರ ಮೇಲೆ ಏನು ಹೇಳಿದ್ದಾಳೆ ಎಲ್ಲವನ್ನು ನೋಡುವ ಮುನ್ನ ಯಾರೇ ಆಗಲಿ ತಪ್ಪು ಮಾಡಿದ ಮೇಲೆ ಶಿಕ್ಷೆ ಆಗಲೇಬೇಕು ಅನ್ನೋ ಹಾಗಿದ್ರೆ ಈ ತಪ್ಪದೇ ಲೈಕ್ ಮಾಡಿ ರಮೇಶ್ ಜಾರಕಿಹೊಳಿಯವರ ಸಿಡಿ ಬಿಡುಗಡೆ ಆಗುತ್ತಿದ್ದಂತೆ ಕರ್ನಾಟಕ ಮಾತ್ರವಲ್ಲದೆ ದೇಶದ ರಾಜಕಾರಣದಲ್ಲಿಯೇ ಅಲ್ಲೋಲ ಕಲ್ಲೋಲ ಉಂಟಾಯಿತು ಇನ್ನು ಇದರ ಬೆನ್ನೇ ಬೆನ್ನಲ್ಲಿಯೇ ಕೇಸ್ ಹಾಕಿದ ದಿನವೇ ದಿನೇಶ್ ಕಲ್ಲಳ್ಳಿಯವರು ಕೂಡ ರಮೇಶ್ ಜಾರಕಿಹೊಳಿಯವರ ಮೇಲಿನ ಕೇಸನ್ನು ವಾಪಸ್ ಪಡೆದಿದ್ದಾರೆ ಇದರ ಬೆನ್ನಲ್ಲೇ ದುಬೈನ ಎಂದು ಹೇಳಲಾಗಿದ್ದ ಆ ಮಹಿಳೆ ಈಗ ಬೆಂಗಳೂರಿನಲ್ಲಿ ಪತ್ತೆಯಾಗಿದ್ದಾಳೆ ಇನ್ನು ಈ ಸಂತ್ರಸ್ತ ಮಹಿಳೆ ಇದು ನಮ್ಮಿಬ್ಬರ ಸಮ್ಮತಿಯಿಂದ ನಡೆದಿದ್ದು ಎಂದು ಹೇಳಿಕೆ ಏನಾದರೂ ನೀಡಿದರೆ ಕೋರ್ಟ್ನಲ್ಲೂ ಕೂಡ ಈ ಕೇಸ್ ವಜಾಗೊಳ್ಳುತ್ತದೆ ಇನ್ನು ಇದರ ಬಗ್ಗೆ ರಮೇಶ್ ಜಾರಕಿಹೊಳಿ ಮಾತನಾಡಿದ್ದೇನು ನನಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಸಂತ್ರಸ್ತ ಮಹಿಳೆ ಯಾವುದೇ ಕೇಸನ್ನು ಕೂಡ ಹಾಕಿಲ್ಲ ಎಂದು ತಿಳಿದು ಬಂದಿದೆ ಅದಕ್ಕಾಗಿ ರಮೇಶ್ ಜಾರಕಿಹೊಳಿಯವರಿಗೆ ಮತ್ತೆ ಮಂತ್ರಿಗಿರಿಯನ್ನು ನೀಡಬೇಕೆಂದು ಅವರ ಬೆಂಬಲಿಗರು ಘೋಷಣೆಗಳನ್ನು ಕೂಗುತ್ತಿದ್ದಾರೆ ನಿಮಗೇನು ಅನಿಸುತ್ತದೆ ಇದು ಅವರ ವೈಯಕ್ತಿಕ ವಿಚಾರ ಮತ್ತು ಯಾವುದೇ ತಪ್ಪು ಕೂಡ ನಡೆದಿಲ್ಲ ಅದಕ್ಕಾಗಿ ರಮೇಶ್ ಜಾರಕಿಹೊಳಿಯವರು ಮತ್ತೆ ಮಂತ್ರಿ ಮಾಡಬೇಕಾ ಹೌದು ಎನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು